ಇನ್ನು ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಾದ ನಂತರ ಒಂದು ಕಂಟಕ ಈಗ ಎದುರಾಗ್ತಾನೆ ಇದೆ ಸೊ ಈಗ ಈಗಾಗಲೇ ಹೈಕೋರ್ಟ್ ಮೂರು ತಿಂಗಳ ಗಡುವನ್ನ ಕೊಟ್ಟಿದೆ ಸಿಬಿಐಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಕ್ಕೆ ಸೊ ಮೂರು ತಿಂಗಳೊಳಗೆ ಅಂತಿಮ ವರದಿಗೆ ಹೈಕೋರ್ಟ್ ಅಂತೂ ಸೂಚನೆಯನ್ನು ಕೊಟ್ಟಾಗಿದೆ ಸೊ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿಚಾರಣೆಗೆ ಈಗ ಸಿಬಿಐ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಈಗಾಗಲೇ ಶೇಕಡಾ ತೊಂಬತ್ತರಷ್ಟು ತನಿಖೆಯನ್ನ ಸಿಬಿಐ ಮುಗಿಸಿದೆ ಎಂಬತ್ ನಾಲ್ಕು ವಿಚಾರಣೆಯನ್ನ ಸಿ ಬಿ ಐ ಮಾಡಿದೆ ಎಲ್ಲಾ ಸಾಕ್ಷ್ಯಗಳಿಗೂ ಕೂಡ ಸಮಜಾಯಿಸಿಯನ್ನ ಈಗ ಡಿ ಕೆ ಶಿವಕುಮಾರ್ ಕೊಡಬೇಕಾಗಿದೆ ಎರಡು ತಿಂಗಳ ನಿರಂತರವಾಗಿ ವಿಚಾರಣೆಯನ್ನ ಡಿ ಕೆ ಶಿವಕುಮಾರ್ ಎದುರಿಸಬೇಕಾಗಿದೆ ಕಾರಣ ಮೂರು ತಿಂಗಳ ಒಳಗಡೆನೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕೆ ಈಗ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರೋ ಬೆನ್ನಲ್ಲೇ ಸೊ ಇದು ಡಿ ಕೆ ಶಿವಕುಮಾರ್ ಹೋಗಿದ್ರು ಅವ್ರ ಮೇಲಿರುವಂತಹ ಎಫ್ಐಆರ್ ನ ರದ್ದು ಮಾಡಬೇಕು ಅಂತ ಹೋಗಿದ್ರು ಸೊ ಎಫ್ಐಆರ್ ರದ್ದು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮೂರು ತಿಂಗಳೊಳಗೆ ಬೇಗ ವಿಚಾರಣೆಯನ್ನ ಮಾಡಿ ಚಾರ್ಜ್ ಶೀಟ್ ಹಾಕಿ ಅನ್ನುವಂಥದ್ದನ್ನು ಹೈಕೋರ್ಟ್ ಹೇಳ್ತು ಸೊ ಹಾಗಾಗಿ ಈಗ ಶೇಕಡಾ ತೊಂಬತ್ತರಷ್ಟು ತನಿಖೆಯನ್ನು ಮುಗಿಸಿರುವಂಥ ಸಿ ಬಿ ಐ ಎಂಬತ್ನಾಲ್ಕು ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಿದೆ ಈ ಎಂಬತ್ನಾಲ್ಕು ಸಾಕ್ಷಿಗಳಿಗೂ ಕೂಡ ಸಮಜಾಯಿಷಿಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಡಬೇಕಾಗಿದೆ ಕಾರಣ ಸಾಕ್ಷ್ಯಗಳಲ್ಲಿರುವಂಥ ಹೇಳಿಕೆಗಳೇನಿದೆ ಅದಕ್ಕೆಲ್ಲವಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ ಸೊ ಎರಡು ತಿಂಗಳ ನಿರಂತರವಾಗಿ ವಿಚಾರಣೆಯನ್ನ ಡಿ ಕೆ ಶಿವಕುಮಾರ್ ಎದುರಿಸಲೇಬೇಕಾಗತ್ತೆ ಒಂದು ಕಡೆಗೆ ಐದು ರಾಜ್ಯಗಳ ಚುನಾವಣೆ ಇದೆ ಇನ್ನೊಂದು ಕಡೆಗೆ ಈಗ ತನಿಖೆಯನ್ನು ಎದುರಿಸಬೇಕಾಗಿದೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರನ್ನೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮುರುಳಿ ಈಗ ಒಂದು ಕಡೆಗೆ ಇಕ್ಕಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಕೊಂಡಿದ್ದಾರೆ ಅಂತ ರಾಜಕೀಯವಾಗಿ ನೋಡೋದಾದ್ರೆ ಪಂಚರಾಜ್ಯಗಳ ಚುನಾವಣೆ ಇನ್ನೊಂದು ಕಡೆಗೆ ರಾಜ್ಯದಲ್ಲಿ ನೋಡೋದಾದ್ರೆ ಲೋಕಸಭೆ ಆದ ನಂತರ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನ ಇಟ್ಟುಕೊಂಡಿರುವಂತವ್ರು ಈ ಎರಡು ತಿಂಗಳು ಎಷ್ಟು ಮಹತ್ವದ್ದಾಗಿರುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಅಹ್ ಅರುಣ್ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಹತ್ವ ಅನ್ನೋದ್ಕಿಂತ ಹೆಚ್ಚಾಗಿ ಸಿಬಿಐ ಅಧಿಕಾರಿಗಳಿಗೆ ಇದು ಮಹತ್ವದ ದಿನಗಳು ಯಾಕೆಂದ್ರೆ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ ಕೇವಲ ಮೂರು ತಿಂಗಳ ಒಳಗಡೆ ಇಡೀ ಪ್ರಕರಣದ ತನಿಖೆಯನ್ನು ಮುಕ್ತಾಯ ಮಾಡಬೇಕು ಜೊತೆಗೆ ದೋಷಾರೋಪ ಏನಿದೆ ದೋಷಾರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಬೇಕು ಹಾಗೂ ಕೂಡ ವಿಳಂಬವನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಖಡಕ್ ಆಗಿ ಒಂದು ಸೂಚನೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಬಿಐ ಅಧಿಕಾರಿಗಳಿಗೆ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನ ಮಾಡಬೇಕು ಜೊತೆಗೆ ದೊಡ್ಡ ದೊಡ್ಡ ವಿಚಾರಣೆಗಳನ್ನು ಕೂಡ ಮಾಡಬೇಕು ಶೇಕಡಾ ತೊಂಬತ್ತರ ಬಗ್ಗೆ ನಾವು ತೊಂಬತ್ತರಷ್ಟು ವಿಚಾರಣೆಯನ್ನು ಅಂತ ಅಂತೇಳಿ ಸಿಬಿಐ ಅಧಿಕಾರಿಗಳೇ ಹೈಕೋರ್ಟ್ಗೆ ಒಂದು ಮಾಹಿತಿಯನ್ನು ನೀಡಿದರೆ ಎಂಬತ್ನಾಲ್ಕು ಸಾಕ್ಷ್ಯಗಳನ್ನು ಕೂಡ ಕ್ರೋಢೀಕರಿಸಿಕೊಂಡಿದೀವಿ ಅಂತೇಳಿ ಮಾಹಿತಿಗಳನ್ನು ನೀಡಿದ್ದಾರೆ ಈಗ ಎಂಬತ್ನಾಲ್ಕು ಸಾಕ್ಷ್ಯಗಳು ಜೊತೆಗೆ ಅವರಿಗೆ ಸಿಕ್ಕಿರುವಂತಹ ಬೇರೆ ಬೇರೆಯ ಅಂದ್ರೆ ಆಸ್ತಿಯ ವಿವರಗಳೇನಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಆಸ್ತಿಗಳನ್ನು ಮರೆಮಾಚಿದ್ದಾರೆ ಎರಡು ಸಾವಿರದ ಹದ್ಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಸಲ್ಲಿಕೆ ಮಾಡಿದಂಥ ಪ್ರಮಾಣ ಪತ್ರ ಏನಿತ್ತು ಅಂದ್ರೆ ಚುನಾವಣಾ ಪ್ರಮಾಣ ಪತ್ರ ಏನಿತ್ತು ಅದರಲ್ಲಿ ಕೆಲವೊಂದು ಆಸ್ತಿಗಳನ್ನು ಅವರು ಡಿಸ್ಕ್ಲೋಸ್ ಮಾಡಿಲ್ಲ ಅದನ್ನೆಲ್ಲ ಕೂಡ ಮರೆಮಾಚಿದ್ದಾರೆ ಅಂತೇಳಿ ಒಂದು ಆರೋಪಗಳನ್ನು ಮಾಡಿರುವಂತದ್ದು ಈ ಆರೋಪಗಳಿಗೆ ತಕ್ಕಂತೆ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಸಿಬಿಐ ಕ್ರೋಢೀಕರಣ ಮಾಡಿಕೊಂಡಿದೆ ಅದಕ್ಕೆ ಸಂಜಾಯಿಸ ಡಿ ಕೆ ಶಿವಕುಮಾರ್ ಅವರೇ ಕೊಡಬೇಕು ಇರುವಂತದ್ದು ಯಾಕಂದ್ರೆ ಅವರೇ ಆರೋಪಿ ಸ್ಥಾನದಲ್ಲಿರೋ ಹಿನ್ನೆಲೆಯಲ್ಲಿ ಕೊಡಬೇಕು ಅದಕ್ಕೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳನ್ನು ಕೊಡಬೇಕು ಜೊತೆಗೆ ಕರ್ದಾಗ ಎಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ವಿಚಾರಣೆಗೆ ಹೋಗಬೇಕಿರುವಂತದ್ದು ಯಾಕಂದ್ರೆ ಒಂದು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆನ ಮಾಡಬೇಕಾದ್ರೆ ಅದರ ತನಿಖಾಧಿಕಾರಿ ಒಂದು ಕ್ಲಾರಿಫಿಕೇಶನ್ಗೆ ಬರಬೇಕಾಗತ್ತೆ ಅರುಣ್ ಪ್ರಮುಖವಾಗಿ ಅವರ ಆದಾಯ ಎಷ್ಟು ಜೊತೆಗೆ ಅಕ್ರಮ ಆಸ್ತಿಯನ್ನ ಅವರು ಎಷ್ಟು ಸಂಪಾದನೆ ಮಾಡಿದ್ದಾರೆ ಇದರೆಲ್ಲ ಬಗ್ಗೆನೂ ಕೂಡ ಒಂದು ಕ್ಲಾರಿಫಿಕೇಶನ್ಗೆ ಬಂದಾದ ನಂತರವೇ ದೋಷಾರೋಪ ಪಟ್ಟಿಯನ್ನು ಅವರು ಸಲ್ಲಿಕೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಂದ್ರೆ ಸಿಬಿಐ ಅವ್ರಿಗೆ ಇರುವಂತದ್ದು ಮೂರು ತಿಂಗಳು ಅಂದ್ರೆ ಮೂರು ತಿಂಗಳ ಅಂತ ಮೂರು ತಿಂಗಳ ಒಳಗಾಗಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನೋದು ಆದ್ರೆ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಂಜಾಶಿ ಪಡ್ಕೊಳ್ಬೇಕು ಅಂದರೆ ಕನಿಷ್ಠ ಒಂದೂವರೆಯಿಂದ ಎರಡು ತಿಂಗಳ ಕಾಲ ನಿರಂತರವಾಗಿ ಅವರನ್ನ ವಿಚಾರಣೆಗೊಳಪಡಿಸಬೇಕು ವಿಚಾರಣೆಗೊಳಪಡಿಸಬೇಕಾದ ಹಿನ್ನೆಲೆಯಲ್ಲಿ ಅವ್ರಿಗೆ ದೊಡ್ಡ ಮಟ್ಟದ ಹಿಂಸೆ ಆಗುವಂಥದ್ದು ಯಾಕೆಂದ್ರೆ ಚುನಾವಣೆಗಳಿದ್ದಾವೆ ಪಂಚರಾಜ್ಯ ಚುನಾವಣೆ ಇದೆ ಜೊತೆಗೆ ಲೋಕಸಭೆ ಚುನಾವಣೆ ತಯಾರಿಗಳು ನಡೀತಾ ಇದ್ದಾವೆ ಇವೆಲ್ಲ ಸಂದರ್ಭದಲ್ಲೂ ಕೂಡ ಈ ರೀತಿಯ ವಿಚಾರಣಾ ಬಿಸಿ ತುಪ್ಪವನ್ನ ಡಿ ಕೆ ಶಿವಕುಮಾರ್ ಅವರ ಬಾಯಿಗೆ ಆಗುತ್ತೆ ಯಾಕೆಂದ್ರೆ ಅದನ್ನ ಉಗ್ಲಿಕ್ಕೂ ಆಗಲಿ ಆಗಲಿ ಆಗಲ್ಲ ಮತ್ತು ನುಗ್ಲಿಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಬಿಐ ಅಧಿಕಾರಿಗಳು ಕೂಡ ಬೇಗ ಏನು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಿದ್ದಾರೆ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿ ಮತ್ತೆ ಅದನ್ನ ಮಧ್ಯಂತರ ತಡೆ ಬಂದ್ರೆ ಮತ್ತೆ ತನಿಖೆಗೆ ಅಡ್ಡಿಯಾಗುತ್ತೆ ಅಂತ ಹಿನ್ನೆಲೆಯಲ್ಲಿ ಈಗ ಸಿಬಿಐ ಅಧಿಕಾರಿಗಳು ಕೂಡ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ಅವಕಾಶಗಳು ಸಿಕ್ಬಾರ್ದು ಅಷ್ಟೊಳಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ತಯಾರಿನ ಕೂಡ ಮಾಡ್ಕೊಳ್ತಾ ಇರುವಂತದ್ದು ಓಕೆ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು